ಈಶ್ವರಪ್ಪ ವಿರುದ್ಧ ಫೋಟೋ ಸಮರ ಸಾರಿದ ಬಿಜೆಪಿ. ಮೋದಿ ಹೆಸರು ಭಾವಚಿತ್ರ ಬಳಸದಂತೆ ಬಿಜೆಪಿ ದೂರನ್ನ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಬೆಂಗಳೂರಿನ ಚುನಾವಣಾ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದೆ ಬಿಜೆಪಿ. ಈಶ್ವರಪ್ಪ ವಿರುದ್ಧ ಮೋದಿ ಹೆಸರು ಮತ್ತು ಅವರ ಭಾವಚಿತ್ರವನ್ನ ಬಳಸಬಾರದು ಅಂತ ಹೇಳ್ಬಿಟ್ಟು ಬೆಂಗಳೂರಿನ ಚುನಾವಣಾ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದೆ ಬಿಜೆಪಿ. ಸ್ವತಂತ್ರ ಅಭ್ಯರ್ಥಿಗೆ ಮೋದಿ ಫೋಟೋ ಬಳಸುವಂತ ಅಧಿಕಾರವಿಲ್ಲ. ಇದೇ ರೀತಿ ಮುಂದುವರೆದ್ರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದೆ ಬಿಜೆಪಿ. ಈಶ್ವರಪ್ಪ ವಿರುದ್ಧ ಹರಿಹಾಗಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ. ನಾವು ಮೊನ್ನೆ ತಾನೇ ಗಮನಿಸಿದ್ವಿ, ಇಲ್ಲಿ ಆರ್ ಅಶೋಕ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಅವರಿಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಇಲ್ಲ, ಅವರು ಮೋದಿ ಭಾವಚಿತ್ರವನ್ನ ಬಳಸುವಂತಿಲ್ಲ. ಸರ್ಕಾರಿ ಕಾರ್ಯಕ್ರಮಗಳಿದ್ರೆ ಮಾತ್ರ ಬಳಸಬಹುದು, ಆದ್ರೆ ಅವರು ಸ್ವತಂತ್ರ ಅಭ್ಯರ್ಥಿ ಆಗಿದ್ದಾರೆ, ಅದು ಬಿಜೆಪಿಗೆ ಮಾತ್ರ ಅಧಿಕಾರ ಇದೆ ಅವರ ಫೋಟೋವನ್ನ ಬಳಸೋದಕ್ಕೆ. ಇವರು ಬಳಸಬಾರದು ಅನ್ನುವಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ಬಿವೈ ರಾಘವೇಂದ್ರ ಕೂಡ ಇಲ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಬೇರೆ ಯಾವುದೇ ಕಾರಣಕ್ಕೂ ಅವರು ಅದನ್ನ ಯೂಸ್ ಮಾಡಬಾರದು. ಯಾಕೆ ಅಂತಂದ್ರೆ ಒಂದು ಸಾರಿ ನಮ್ಮ ಅಭ್ಯರ್ಥಿ ಘೋಷಣೆ ಆದ್ಮೇಲೆ ಬೇರೆ ಯಾರೇ ಅದು ಬೇರೆ ಪಕ್ಷ ಇರಬಹುದು ಅಥವಾ ಇಂಡಿಪೆಂಡೆಂಟ್ ಆಗಿ ನಿಂತರೂ ಕೂಡ ಒಂದು ಪಕ್ಷದ ಮುಖಂಡರ ಇದನ್ನ ಫೋಟೋವನ್ನ ಬಳಕೆ ಮಾಡಬಾರದು ಅಂತಕ್ಕಂಥದ್ದು ಕಾನೂನು ಇದೆ. ಹೆಸರನ್ನು ಬಳಕೆ ಮಾಡಬಾರದು. ಆ ಕಾರಣದಿಂದ ಮಾನ್ಯ ಈಶ್ವರಪ್ಪನವರಲ್ಲಿ ನಾವು ಮನವಿ ಮಾಡ್ತೇವೆ, ಆ ರೀತಿ ಯಾವುದೇ ನೀವು ಮುಂದುವರೆದ್ರೆ ಕಾನೂನು ಕ್ರಮ ಕೂಡ ಜರುಗಿಸಬೇಕಾಗ್ತದೆ ಅಂತಕ್ಕಂತ ವಿಚಾರವನ್ನ ಹೇಳುತ್ತೇವೆ. ಅವರು ನಮ್ಮ ಪಕ್ಷದ ಯಾವುದೇ ಇದರಲ್ಲಿ ಅವರು ಭಾಗಿಯಾಗಲಿಕ್ಕೆ ಸಂಬಂಧ ಇರೋದಿಲ್ಲ, ಯಾಕಂತಂದ್ರೆ ಈಸ್ ಅನ್ ಇಂಡಿಪೆಂಡೆಂಟ್ ಆರ್ ಸಮ್ ಅದರ್ ಪಾರ್ಟಿ. ಬಟ್ ಅವರು ಬೇರೆ ಅವರ ಇಷ್ಟಾನುಸಾರ ಅವರು ನಮ್ಮ ಪಕ್ಷದ ಲೀಡರ್ಗಳನ್ನಾಗ್ಲಿ ಹೆಸರುಗಳನ್ನಾಗ್ಲಿ ಬಳಕೆ ಮಾಡಲಿಕ್ಕೆ ಅಧಿಕವರಿಗೆ ಅಧಿಕಾರ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಅವರು ಅದನ್ನ ಯೂಸ್ ಮಾಡಬಾರದು. ಯಾಕೆ ಅಂತಂದ್ರೆ ಒಂದು ಸಾರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಕೃಷ್ಣ, ನಾವು ಗಮನಿಸ್ತಾ ಇದ್ದೀವಿ ಈ ಫೋಟೋ ಸಮರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಮೊನ್ನೆ ತಾನೇ ಈಶ್ವರಪ್ಪ ಅವರು ಕೋರ್ಟ್ ಮೆಟ್ಟಿಲೇರಿದ್ರು, ಕೆವಿಯೇಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಈಗ ಬಿಜೆಪಿ ಇವರು ಯಾವುದೇ ಕಾರಣಕ್ಕೂ ಕೂಡ ಫೋಟೋ ಮತ್ತೆ ಅವರ ಹೆಸರನ್ನ ಬಳಕೆ ಮಾಡಬಾರದು ಅನ್ನುವಂತ ಈಗ ಚುನಾವಣಾ ಅಧಿಕಾರಿಗಳ ಕಚೇರಿಯನ್ನ ಕದ ತಟ್ಟಿದೆ. ಮುಂದೆ ಏನಾಗ್ಬಹುದು ಈ ವಿಚಾರ ಅಂತ ಚೇತನ್, ಈಗಾಗಲೇ ಏನು ರೆಬಲ್ ನಾಯಕರಾಗಿರ್ತಕ್ಕಂಥ ಈಶ್ವರಪ್ಪನವರ ವಿರುದ್ಧವಾಗಿ ಬಿಜೆಪಿ ಸಮರವನ್ನ ಸಾರಿದೆ. ಒಂದು ಕಡೆಗೆ ಕಾನೂನು ಅಸ್ತ್ರವನ್ನ ಪ್ರಯೋಗವನ್ನು ಮಾಡೋದ್ರ ಮುಖಾಂತರವಾಗಿ ಅವರಿಗೆ ತಕ್ಕ ಶಾಸ್ತ್ರವನ್ನು ಕಲಿಸುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ಚುನಾವಣಾ ಅಧಿಕಾರಿಗಳಿಗೂ ಕೂಡ ಇವತ್ತು ದೂರನ್ನು ಕೊಟ್ಟಿರುವಂತದ್ದು. ಈಗಾಗಲೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ಈಶ್ವರಪ್ಪನವರು ಸ್ಪರ್ಧೆ ಕೂಡ ಮಾಡಿದ್ದಾರೆ. ಆದರೆ ಇಲ್ಲೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯವರ ಫೋಟೋವನ್ನು ಕೂಡ ಬಳಕೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗಿರುವಂತದ್ದು. ಈ ಒಂದು ವಿಚಾರವನ್ನ ಈಗಾಗಲೇ ಬಿಜೆಪಿ ನಾಯಕರು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದು ಮುಂದುವರೆದ ಭಾಗವಾಗಿ ಈಗ ಚುನಾವಣೆ ಅಧಿಕಾರಿಗಳಿಗೆ ದೂರು ಕೊಟ್ಟು ಒಂದು ರೀತಿ ಯಾವುದೇ ಕಾರಣಕ್ಕೂ ಕೂಡ ನರೇಂದ್ರ ಮೋದಿಯವರ ಫೋಟೋ ಆಗಲಿ ಅವರ ಹೆಸರಾಗಲಿ ಬಳಸಬಾರದು ಈಶ್ವರಪ್ಪನವರು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಎನ್ಸಿಪಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ಎನ್ಸಿಪಿ ಅಲ್ಲಿ ಏನು ಬೆಳವಣಿಗೆ ಆಗಿತ್ತು, ಶರದ್ ಪವಾರ್ ಫೋಟೋವನ್ನು ಬಳಕೆಯನ್ನು ಮಾಡಬಾರದು, ಅವರ ಹೆಸರನ್ನು ಕೂಡ ತೆಗೆದುಕೊಳ್ಬಾರದು ಅನ್ನೊಂದು ಸಮರ್ಪಟ್ಟಂತೆ ಸುಪ್ರೀಂ ಕೋರ್ಟ್ ಏನು ಆದೇಶವನ್ನು ಕೊಟ್ಟಿತ್ತು, ಆ ಒಂದು ಆದೇಶವನ್ನು ಕೂಡ ಈಗಾಗಲೇ ಚುನಾವಣಾಧಿಕಾರಿಗಳಿಗೆ ಇವತ್ತು ರಾಜ್ಯ ಬಿಜೆಪಿ ನಾಯಕರು ಗಮನಕ್ಕೆ ತಂದಿರುವಂತದ್ದು. ಅದರ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಕೂಡ ಈಶ್ವರಪ್ಪನವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಾಗಿರ್ಬೋದು ಅದರ ಭಾವಚಿತ್ರವನ್ನ ಬಳಕೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು ಅನ್ನುವಂಥದ್ದು. ಈಗಾಗಲೇ ರಾಘವೇಂದ್ರ ಅವರು ಕೂಡ ಸ್ಪರ್ಧೆ ಮಾಡಿದ್ದಾರೆ, ಅವರಿಗೆ ಎಲ್ಲರೂ ಕೂಡ ಸಪೋರ್ಟ್ ಅನ್ನ ಮಾಡಬೇಕು. ಆದರೆ ಇಲ್ಲೊಂದು ಕಡೆ ಈಶ್ವರಪ್ಪನವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದಾರೆ, ಆದರೆ ಒಂದು ರೀತಿ ಅವರು ಪಕ್ಷದ ಬೇರೊಬ್ಬ ಆದರ ಆಗಿರೋದ್ರಿಂದಾಗಿ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವಿಚಾರಗಳ ಬಗ್ಗೆ ಅವರು ಒಂದು ರೀತಿ ತೆಗೆದುಕೊಳ್ಬಾರದು. ಅಂದ್ರೆ ಪಕ್ಷದಲ್ಲಿ ಇದ್ಕೊಂಡು ನರೇಂದ್ರ ಮೋದಿ ಅವರ ಫೋಟೋವನ್ನು ಬಳಸಿದ್ರೆ ಸರಿ ಆಗ್ತಿತ್ತು, ಆದರೆ ಇಲ್ಲೊಂದು ಕಡೆ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಇದೀಗ ನರೇಂದ್ರ ಮೋದಿ ಅವರ ಫೋಟೋ ಆಗಿರ್ಬೋದು ಮತ್ತೆ ಹೆಸರನ್ನ ಬಳಕೆ ಮಾಡ್ತಿರುವಂತದ್ದು ಅದು ನಿಜಕ್ಕೂ ಕೂಡ ಸರಿಯಲ್ಲ ಅನ್ನೊಂದು ಮನವಿಯನ್ನ ಇವತ್ತು ರಾಜ್ಯದ ಬಿಜೆಪಿ ನಾಯಕರು ಚುನಾವಣಾಧಿಕಾರಿಗಳಿಗೆ ಮಾಡಿರುವಂತದ್ದು. ಹೀಗಾಗಿ ಈಶ್ವರಪ್ಪನವರು ಈ ಒಂದು ವಿಚಾರದಲ್ಲಿ ಬರುವಂತಹ ದಿನಗಳಲ್ಲಿ ಯಾವ ರೀತಿಯಿಂದ ನಿಲುವನ್ನು ತೆಗೆದುಕೊಳ್ತಾರೆ ಕೂಡ ಈಗ ಸಾಕಷ್ಟು ಕುತೂಹಲ ಕಡೆ ಮಾಡಿಕೊಡುವಂತದ್ದು. ಈಗಾಗಲೇ ಅವರು ಕೂಡ ಕೋರ್ಟ್ ಮೆಟ್ಟಿಲೇರಿದ್ರ ಮುಖಾಂತರವಾಗಿ ನರೇಂದ್ರ ಮೋದಿ ಅವರ ಫೋಟೋವನ್ನು ನಾನು ಬಳಕೆ ಮಾಡಿಕೊಂಡೇ ನಾನು ಚುನಾವಣೆ ಎದುರಿಸ್ತೀನಿ ಅನ್ನೋ ಪಟ್ಟಣ ನೀಡಿದ್ದಾರೆ. ಹೀಗಾಗಿ ಈಶ್ವರಪ್ಪ ಮತ್ತೆ ಬಿಜೆಪಿ ಅವರ ನಡುವಿನ ಈ ಒಂದು ಫೋಟೋ ಮತ್ತೆ ಭಾವಚಿತ್ರದ ಫೈಟ್ ಏನಿದೆ ಅದು ಸದ್ಯಕ್ಕೆ ಮುಂದುವರೆದಿರುವಂತದ್ದು. ನೋಡಬೇಕು ಮುಂದೆ ಯಾವ ರೀತಿ ಯಾವ ಹಂತಕ್ಕೆ ಇದು ತಲುಪುತ್ತೆ ಅನ್ನುವಂಥದ್ದು ಚೇತನ್. ಓಕೆ ಫೈನ್ ಕೃಷ್ಣ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗ್ತೀನಿ. ಏಪ್ರಿಲ್ 14ರ ಪ್ರಧಾನಿ ರಾಜ್ಯ ಪ್ರವಾಸದಲ್ಲಿ ಬದಲಾವಣೆಯಾಗಿದೆ. ಏಪ್ರಿಲ್ 14ಕ್ಕೆ ಮಂಗಳೂರು ಹಾಗೂ ಮೈಸೂರಲ್ಲಿ ಮೋದಿ ಅಬ್ಬರ ಇರಲಿದೆ. ಬೆಂಗಳೂರು ಚಿಕ್ಕಬಳ್ಳಾಪುರ ಪ್ರವಾಸ ದಿನಾಂಕವನ್ನ ಮುಂದೂಡಿಕೆ ಮಾಡಲಾಗಿದೆ. ಈ ಹಿಂದೆ ನಾವು ಗಮನಿಸಿದ ಹಾಗೆ ಮೋದಿ ಅವರು ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರಲ್ಲಿ
ರೋಡ್ ಶೋ ಮತ್ತೆ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಎನ್ನುವಂತ ಮಾಹಿತಿ ಇತ್ತು. ಆದ್ರೆ ಆ ದಿನಾಂಕವನ್ನ ಮುಂದೂಡಿಕೆ ಮಾಡಲಾಗಿದೆ. ಮೈಸೂರಿನಲ್ಲಿ ಸಮಾವೇಶ, ಮಂಗಳೂರಿನಲ್ಲಿ ರೋಡ್ ಶೋವನ್ನ ನಡೆಸುವುದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. 2.5 ಕಿಲೋಮೀಟರ್ ದೂರ ಮೋದಿ ಪ್ರಚಾರ ಇರುತ್ತೆ, ಪ್ರಚಾರದ ಅಬ್ಬರ ಇರುತ್ತೆ. ಬಿಜೆಪಿ ನಾಯಕರಿಂದ ಈಗಾಗಲೇ ಮೋದಿ ಎಂಟ್ರಿಗೆ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹೆಸ್ತಿದೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ ಆಗಿ ಮಾಹಿತಿಯನ್ನು ಪಡಿತಾ ಹೋಗೋಣ. ಕೃಷ್ಣ ಲೈವ್ ಅಲ್ಲಿ ಕನೆಕ್ಟ್ ಇದ್ದಾರೆ. ಕೃಷ್ಣ, ಇಲ್ಲಿ ದಿಢೀರಂತ ಬದಲಾವಣೆ ಮಾಡೋದಕ್ಕೆ ಏನ್ ಮೂಲ ಕಾರಣ ಇರಬಹುದು ಅಂತ? ಚೇತನ್, ಈಗಾಗಲೇ ಒಂದಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಹಿನ್ನಡೆ ಇದೆ. ಆ ಒಂದು ಕ್ಷೇತ್ರಗಳಲ್ಲಿ ನರೇಂದ್ರ ಮೋದಿಯವರನ್ನ ಕರೆಸಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡಿದ್ರೆ ಪಕ್ಷಕ್ಕೆ ಬಲ ಬರುತ್ತೆ, ಮತ್ತೆ ಆ ಒಂದು ಕ್ಷೇತ್ರಗಳಿಗೂ ಕೂಡ ಗಟ್ಟಿಯಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಅದಲು ಬದಲು ಮಾಡುವಂತಹ ನಿಟ್ಟಲ್ಲೂ ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇರುವಂತದ್ದು. ಈಗಾಗಲೇ April 14 ಇಲ್ಲ ಒಂದ್ ಕಡೆ ಬೆಂಗಳೂರು ಆಗಿರ್ಬೋದು, ಬೆಂಗಳೂರು ಉತ್ತರದಲ್ಲಿ ರೋಡ್ ಶೋವನ್ನು ಮಾಡಬೇಕಾಗಿತ್ತು, ಚಿಕ್ಕಬಳ್ಳಾಪುರದ ನಿಗದಿ ಆಗಿತ್ತು, ಅದ್ರ ಜೊತೆಗೆ ಮಂಗಳೂರಲ್ಲೂ ಕೂಡ ಸಮಾವೇಶವನ್ನು ಮಾಡಬೇಕು ಅನ್ನೋದು ನಿಗದಿ ಆಗಿತ್ತು ಮೊದಲು. ಆದ್ರೆ ಈಗ ಅದರಲ್ಲಿ ಬದಲಾವಣೆ ಆಗಿರುವಂತದ್ದು, ಮಂಗಳೂರಿನಲ್ಲಿ ದೊಡ್ಡ ಮಟ್ಟದ ಅಂದ್ರೆ ಸುಮಾರು 2.5 ಕಿಲೋಮೀಟರ್ ಅಷ್ಟು ರೋಡ್ ಶೋವನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಒಂದು ರೀತಿ ಆ ಭಾಗದಲ್ಲಿ ಸಹಜವಾಗಿನೇ ಬಿಜೆಪಿ ಭದ್ರೆ ಕೋಟೆ ಆಗಿದೆ, ಹಿಂದುತ್ವದ ಕೋಟೆ ಆಗಿರುವಂತದ್ದು. ಅಲ್ಲಿ ರೋಡ್ ಶೋವನ್ನು ಮಾಡಿದ್ರೆ ಸಹಜವಾಗಿನೇ ಅಲ್ಲಿರ್ತಕ್ಕಂಥ ಜನರು ಬಿಜೆಪಿಗೆ ಮತ್ತೆ ನರೇಂದ್ರ ಮೋದಿಯವರ ಅಂದ್ರೆ ಕಡೆಗೆ ಒಲವನ್ನು ತೋರ್ಬೋದು. ಆ ಮುಖಾಂತರವಾಗಿ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಏನಿದ್ರೆ ಅವರಿಗೆ ಲಾಭ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಇದೀಗ ಅಲ್ಲಿ ಸಮಾವೇಶದ ಬದಲು ರೋಡ್ ಶೋವನ್ನು ಮಾಡಬೇಕು ಅನ್ನೋ ಪ್ಲಾನ್ ಈಗ ರಾಜ್ಯದ ಬಿಜೆಪಿ ನಾಯಕರು ಮಾಡಿರುವಂತದ್ದು. ಅದ್ರ ಜೊತೆಗೆ ಇದೀಗ ಮೈಸೂರು ಭಾಗದಲ್ಲಿ ಕೂಡ ಒಂದ್ ರೀತಿ ದೊಡ್ಡ ಮಟ್ಟದ ಸಮಾವೇಶನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕಾರ್ಯತಂತ್ರವನ್ನು ಮಾಡಿರುವಂತದ್ದು, ಅದಕ್ಕೂ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಬಿಜೆಪಿ ನಾಯಕರು ಮಾಡ್ಕೊಂಡಿರುವಂತದ್ದು. ಒಂದ್ ಕಡೆಗೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಆಗಿರತಕ್ಕಂತಹ ಲಕ್ಷ್ಮಣ್ ಏನಿದ್ದಾರೆ ಅವ್ರನ್ನ ಗೆಲ್ಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದಾರೆ. ಹೀಗಾಗಿ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರತಕ್ಕಂಥ ಯದುವೀರ್ ಏನು ಒಡೆಯರ್ ಏನಿದ್ದಾರೆ ಅವ್ರನ್ನ ಹೇಗಾದ್ರು ಮಾಡಿ ಗೆಲ್ಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅಲ್ಲಿ ಪಕ್ಷಕ್ಕೆ ದೊಡ್ಡ ಮಟ್ಟದ ಲಾಭ ತರುವಂತದ್ದು ಮತ್ತೆ ನರೇಂದ್ರ ಮೋದಿಯವರನ್ನ ಕರೆಸಿ ರೋಡ್ ಶೋ ಆಗಿರ್ಬೋದು ಮತ್ತೆ ಸಮಾವೇಶವನ್ನ ಮಾಡ್ತು ಅಂತಂದ್ರೆ ಆ ಪಕ್ಷ ಅಲ್ಲಿರ್ತಕ್ಕಂಥ ಪಕ್ಷದ ಅಭ್ಯರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇದೀಗ ಒಂದ್ ರೀತಿ ಮೈಸೂರು ಆಗಿರ್ಬೋದು ಮತ್ತೆ ಮಂಗಳೂರಲ್ಲಿ ಸದ್ಯಕ್ಕೆ ಸಮಾವೇಶವನ್ನು ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಪ್ಲಾನ್ ಅನ್ನು ರೂಪಿಸಿರುವಂತದ್ದು. ಚೇತನ್, ಓಕೆ ಫೈನ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಕಾಂಗ್ರೆಸ್ ದೋಸ್ತಿ ನಡುವೆ ಒಕ್ಕಲಿಗ ರಾಜಕೀಯ ಜೋರಾಗಿ ನಡೀತಾ ಇದೆ. ಒಕ್ಕಲಿಗ ಸರ್ಕಾರ ಬೀಳಿಸಿದ್ದೇ ಬಿಜೆಪಿ ಅಂತ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಒಕ್ಕಲಿಗರು ದಡ್ರಲ್ಲ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಒಕ್ಕಲಿಗರ ಸರ್ಕಾರ ಬೀಳಿಸಿದ್ದೇ ಬಿಜೆಪಿ ಅಂತ ಡಿ ಕೆ ಶಿವಕುಮಾರ್ ನೇರ ಆರೋಪವನ್ನು ಮಾಡಿದ್ದಾರೆ. ಇನ್ನ ಇದೇ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆರ್ ಅಶೋಕ್ ಆಕ್ರೋಶದ ನುಡಿಗಳನ್ನು ಆಡಿದ್ದಾರೆ. ಸರ್ಕಾರ ಬೀಳಿಸಿದ ಶಾಸಕರು ಯಾವ ಪಕ್ಷದವರು ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಸೋಲುವ ಭೀತಿ ಎದುರಾಗಿದೆ ಅಂತ ಅಶೋಕ್ ಎದುರೇಟನ್ನ ಕೊಟ್ಟಿದ್ದಾರೆ. ಅವರು ಯಾವ ಪಕ್ಷದವರು ಅವಾಗ ರಾಜೀನಾಮೆ ಕೊಟ್ಟಿದ್ದು, ನಿಮ್ಮ ಪಕ್ಷದವರಲ್ವಾ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಸೋಲುವ ಭೀತಿ ಇದೆ ಅಂತ ಹೇಳಿಬಿಟ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಡಿ ಕೆ ಶಿ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಕಿಡಿಕಾರಿದ್ದಾರೆ. ನಾವು ನಮ್ಮ ಮಠವನ್ನ ದುರುಪಯೋಗ ಮಾಡಿಕೊಳ್ಳಲ್ಲ, ಸ್ವಾಮೀಜಿಗೂ ರಾಜಕಾರಣಕ್ಕೂ ಏನ್ ಸಂಬಂಧ ಅಂತ ಹೆಚ್ ಡಿ ಕೆ ಪ್ರಶ್ನೆ ಮಾಡಿದ್ದಾರೆ. ಸರ್, ಈಗ ಸ್ವಾಮೀಜಿ ಭೇಟಿ ಆದ ತಕ್ಷಣ ಒಕ್ಕಲಿಗ ಮತಗಳೇನಾದ್ರೂ ಈ ತರ ಚದ್ರೋಗುತ್ತೆ ಸರ್? ಬಿಜೆಪಿ ಅವರೆಲ್ಲ ಹೋಗಿರೋದ್ರಿಂದ ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ. ಅವರು ಏನ್ ದಡ್ರಲ್ಲ, ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಕಳಗುಣರಾಗ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡುವುದಿಲ್ಲ, ಅವ್ರ ಪರನೂ ಮಾಡುವುದಿಲ್ಲ, ನನ್ಗೆ ಗೊತ್ತಿದೆ. ಈ ಕಾಣ್ಬೋದೇ ಅಂದ್ರೆ ಬೇರೆ ಜನ ಇದಾರಲ್ಲ, ಸಮಾಜದ ಜನ ಅವ್ರು ಗಮನಿಸಿದ್ರು. ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳೆಲ್ಲ ಹೋಗಿದ್ರು, ನಾನೇ ಹೇಳಿದ್ದೆ ನೀವೆಲ್ಲ ಹೋಗಿ ಬನ್ನಿ, ನಾನು ಬೇರೆ ಕೂರಲಿಕ್ಕೆ ನಾನು ಸಪ್ರೇಟಾಗಿ ಭೇಟಿ ಮಾಡ್ತೀನಿ. ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು, ನಮ್ಮ ಮಂತ್ರಿಗಳು ಹೋಗಿದ್ರು. ಅದಕ್ಕೆ ಅವರು ಬಿ ಜೆ ಪಿಯವ್ರನ್ನ ಕರ್ಕೊಂಡು ಹೋಗ್ತಾರೆ. ಬಟ್ ಅದೇ ಬಿ ಜೆ ಪಿಯವ್ರನ್ನ ಕೇಳಬೇಕಾಯ್ತಲ್ಲ, ಬಿ ಜೆ ಪಿ ಸ್ವಾಮಿಗಳು ಕೇಳಬೇಕಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ. ಬಹುಶಃ ಅದು ಕೇಳೋಷ್ಟು ಶಕ್ತಿ ಸ್ವಾಮಿಗಳು ಇದೆಯೋ ಅನ್ನೋ ನಾನು ಗೊತ್ತಿಲ್ಲ. ಬಿ ಜೆ ಪಿ ಒಕ್ಕಲಿಗನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ, ಅವರೇ ತಾನೇ ಇಳಿಸಿದ್ದು. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಆಗ ದೇವೇಗೌಡರು ಏನು ಹೇಳಿದ್ರು, ಅವ್ರ ಮೇಲೆ ಏನು ಹೇಳಿದ್ರು, ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ, ದೇವೇಗೌಡರ ಮೇಲೆ ಏನು ಹೇಳಿದ್ರು, ನನಗೆ ಅಸೆಂಬ್ಲಿದು ಅವೆಲ್ಲ ಏನು ಯಾವುದನ್ನು ಮುಚ್ಚಿಡೋಕ್ಕಾಗಲ್ವಲ್ಲ. ಎಂತೆಂಥ ಪದಗಳಲ್ಲಿ ನಾವು ಉಪಯೋಗಿಸಿದ್ರು, ಎಲ್ಲ ಪದಗಳನ್ನೆಲ್ಲ ಉಪಯೋಗಿಸಿದ್ರು. ನಾನು ಇವತ್ತರೂ ಒಂದಿನ ಆ ಥರ ಪದ ಉಪಯೋಗಿಸಿರಲಿಲ್ಲ. ಫಸ್ಟು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ರೀತಿ ಸೋಲುವಂಥ ಭೀತಿ ಕಾಡ್ತಾ ಇದೆ. ನಿನ್ನೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡಿ ಮೊರೆ ಹೋಗ್ತಾ ಇದ್ದಾರೆ. ಈಗ ನಾವೆಲ್ಲ ಬಂದಿರೋದು ಅವ್ರಿಗೆ ಚಳಿ ಜ್ವರ ಬಂದ್ಬಿಟ್ಟಿದೆ.
ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಸುದ್ದಿ ನೋಡಿ ಫೋಟೋಗಳು ನೋಡಿದ ಮೇಲೆ ಅವರಿಗೆ ಚಳಿ ಜ್ವರ ಎರಡೂ ಬಂದಿದೆ. ಮತ್ತು ಒಕ್ಕಲಿಗರ ಸರ್ಕಾರವನ್ನು ಬೀಳಿಸಿದ್ದು ಬಿ ಜೆ ಪಿಯವರು ಅಂತ ಹೇಳ್ತಾರೆ. ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು ಯಾರು ಬೀಳಿಸಿದ್ರು, ಯಾರು ಎಮ್ ಎಲ್ ಎ, ಯಾವ ಪಾರ್ಟಿ ಎಮ್ ಎಲ್ ಎಗಳು ಬಂದಿದ್ದು. ಬಿ ಜೆ ಪಿ ಕುಮಾರಸ್ವಾಮಿ ಸರ್ಕಾರ ಬೀಳಿಸೋವಾಗ ಜಾಸ್ತಿ ಜನ ಯಾವ ಪಾರ್ಟಿ, 14 ಜನ ಬಂದವರು ಯಾವ ಪಾರ್ಟಿಯವರು, ಕಾಂಗ್ರೆಸ್ ಅವರು. ಸಿದ್ದರಾಮಯ್ಯನವರು ಏನು ಹೇಳಿದ್ರು ಮಂಡ್ಯದಲ್ಲಿ, ನಾವು ಕುಮಾರಸ್ವಾಮಿನ ಸೋಲಿಸಿದ್ದು ನಾವೇ, ಸುಮಲತಾನ ಗೆಲ್ಸಿದ್ದು ನಾವೇ ಅಂತ ಅವರೇ ಒಪ್ಕೊಂಡಿದಾರಲ್ಲ. ಫಸ್ಟು ಡಿ ಕೆ ಅವರು ಫಸ್ಟು ಸಿದ್ದರಾಮಯ್ಯನ ಕೇಳಿ ಯಾರು ಸರ್ಕಾರ ಬೀಳಿಸಿದ್ರು ಅಂತ. ಸಿದ್ದರಾಮಯ್ಯನವ್ರು ಕೇಳಿ, ಸಿದ್ದರಾಮಯ್ಯನವ್ರು ಕೇಳಿದ್ರೆ ಗೊತ್ತಾಗ್ತದೆ ಯಾರು ಸರ್ಕಾರ ಬೀಳಿಸಿದ್ದು ಅಂತ. ಅದಕ್ಕೆ ನನಗನ್ಸ್ತೈತೆ ಅವರು ಸೋಲನ್ನ ಒಪ್ಕೊಂಡ್ಬಿಟ್ಟಿದ್ದು, ಅದು ಕನ್ಫರ್ಮ್ ಆಗ್ತಾ ಇದೆ. ಇದಿಷ್ಟೆಲ್ಲ ಆದಮೇಲೆ ಸೋಲನ್ನು ಒಪ್ಕೊಂಡಿರು ಕನ್ಫರ್ಮ್ ಆಗ್ತಾ ಇದೆ. ಈಗ ಬಿಡದಿಯಲ್ಲಿ ಮೀಟಿಂಗ್ ಇತ್ತು, ಅಲ್ಲಿ ಮೀಟಿಂಗ್ ಹೋಗಬೇಕಾಯಿತು. ಆಗಾಗಲೇ ಈಗಾಗಲೇ ಚುನಾವಣಾ ಎಲ್ಲ ಅಧಿಕಾರಿಗಳು ಹೋಗಿ ಅಲ್ಲಿ ಕಾವಲು ಕಾಯ್ತಾರೆ. ನಾನು ಅಲ್ಲ, ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋದರೆ ಅವರು ಪರ್ಮಿಷನ್ ತಗೋಬೇಕು ಅಂತ. ಮನೆಯಲ್ಲಿ ಯುಗಾದಿ ಹಬ್ಬದ ಊಟಕ್ಕೆ ಹೋದರೆ ಪರ್ಮಿಷನ್ಗೆ ಬೇಕು ಅನ್ನೋದು ಯಾವ ಕಾನೂನಲ್ಲಿದೆ, ಯಾವ ಕಾನೂನಲ್ಲಿದೆ ಅಂದರೆ ಅವ್ರಿಗೆ ಈ ಮೀಟಿಂಗ್ ಐತಲ್ಲ, ಇದು ಅವ್ರ ತಲೆ ಕೆಟ್ಟೋಗ್ಬಿಟ್ಟಿದೆ. ಎಲ್ಲ ಇಲ್ಲಿ ಮುಖಂಡರುಗಳೆಲ್ಲ ಬಂದಿರೋದು, ಎಲ್ಲ ಅಭ್ಯರ್ಥಿಗಳು ಬಂದಿರೋದು, ಅವ್ರ ತಲೆ ಕೆಟ್ಟು ಅದೇನೋ ಹೇಳ್ತಾರೆ ಬೇಡ ಮಾತು, ತಲೆ ಕೆಟ್ಟೋಗ್ಬಿಟ್ಟಿದೆ. ಅದರಿಂದ ನಾನು ಎಂದೂ ಸಹ ಅಧಿಕಾರದಲ್ಲಿದ್ದಾಗ, ಅಧಿಕಾರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಎಂದೂ ಮಾಡಿಲ್ಲ. ನನಗೆ ಎಲ್ಲಿವರೆಗೆ ಇರಬೇಕು ಅಂತ ಹೇಳ್ತಾರೆ, ದೇವ್ರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಅದು. ನಾನು ಪರಮ ಪೂಜ್ಯವ್ರನ್ನ ಹೆಸರನ್ನ ದುರುಪಯೋಗ ಪಡಿಸ್ಕೊಳಕ್ಕೆ ಹೋಗಲಿಲ್ಲ ಎಂದೂ. ಸ್ವಾಮೀಜಿಯವರಿಗೂ ಆ ರಾಜಕಾರಣಕ್ಕೂ ಸಂಬಂಧ ಏನು? ಅವ್ರ ಜೊತೆ ಯಾರು ಇನ್ನು ಕಾಂಗ್ರೆಸ್ ಇನ್ನೊಬ್ಬರು ಪ್ರತಿನಿತ್ಯ ಸಂಘರ್ಷ ನಡೀತಲ್ಲ, ಯಾಕೆ ನಡೀತು ಸಂಘರ್ಷ? ಯಾರಿಗೋಸ್ಕರ ಸಂಘರ್ಷ ನಡೀತಾವತ್ತು? ಆ ಸತ್ಯ ಹೇಳಬೇಕಲ್ಲ ಜನಕ್ಕೆ, ಪಾರ್ಲಿಮೆಂಟವರಿಗೆ ಅಷ್ಟೇ. ಸರ್ಕಾರ ಅದಕ್ಕೆಲ್ಲ ಸರ್ಕಾರ ಇರೋದಿಲ್ಲ ಅಂತೇಳಿ ಸಿದ್ಧವನದಲ್ಲಿ ಸರ್ಕಾರ ರಚನೆ ಮಾಡೋದು 3 ಹೇಳಲಿಲ್ವಾ? ಉತ್ತರ ಅಲ್ಲಿದೆ. ನಾನು ಪರಮಪೂಜ್ಯ ಸ್ವಾಮೀಜಿಯವ್ರನ್ನ ಕೇಳಬೇಕಾ, ಉತ್ತರ ಕೇಳಬೇಕಾ? ಉತ್ತರ ಅವರೇ ಕೊಟ್ಕೊಂಡವ್ರಲ್ಲ ನಿಮ್ಮ ಮುಖ್ಯಮಂತ್ರಿ. ಸರ್ಕಾರ ರಚನೆ 5 ನನಗೆ ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಬಿಟ್ಟಿದ್ದಾರಂತೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ 5. ಅದಕ್ಕೆ ಅಲ್ವಾ ಸಿದ್ಧವಂತಲ್ಲಿ ನಡೆದಿದ್ದು, ಸಿದ್ಧ ಔಷಧ ಹರಿದಿದ್ದು. ಅವ್ರನ್ನ ಕೇಳಿದ್ರೆ ಹೇಳ್ತಾರಪ್ಪ ಅವರಿಗೆ, ಪಕ್ಕದಲ್ಲಿ ದಿನ ಏನು ಕಿವಿಗೆ ಒಬ್ರಿಗೊಬ್ರು ಕೊಟ್ಕೊಂಡು ಕೇಳ್ತಾ ಕೂತಿರ್ತೀರಿ ಟಿ ವಿಲಿ ನೋಡಿದೆ, ಅವ್ರನ್ನೇ ಕೇಳಿದ ಉತ್ತರ ಕೊಡಲ್ವಾ? ಪರಪೂಜ್ ಸ್ವಾಮೀಜಿಯವ್ರನ್ನ ಇದು ಕೇಳಿ. ಮಗಳನ್ನ ಗೆಲ್ಲಿಸೋದಕ್ಕೆ ಪಣ ತೊಟ್ಟಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿ ಭಾಗದಲ್ಲಿ ಅದ್ದೂರಿ ಪ್ರಚಾರವನ್ನ ಮಾಡ್ತಿದ್ದಾರೆ. ರಾಜ್ಯದಲ್ಲಿರೋದು ಸಿದ್ದರಾಮಯ್ಯ ಹವ ಮಾತ್ರ, ಮೋದಿ ಹವ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಬಿಜೆಪಿ ನೀಡಿದ ಯಾವುದೇ ಭರವಸೆ ಈಡೇರಿಸಿಲ್ಲ. ನಮ್ಮ ಗ್ಯಾರಂಟಿ ಯೋಜನೆಗಳು ಎಲ್ಲಾ ಪಕ್ಷದವರ ಮನೆ ಮನೆಗೂ ಮುಟ್ಟಿದೆ. ನಮ್ಮ ಅಭ್ಯರ್ಥಿ ಪ್ರಿಯಾಂಕಾಗೆ ಆಶೀರ್ವಾದ ಮಾಡಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಿ ಅಂತ ಮನವಿಯನ್ನ ಮಾಡಿಕೊಂಡ್ರು. ಈಶ್ವರಪ್ಪ ವಿರುದ್ಧ ಕ್ರಮ ಹೈಕಮಾಂಡ್ಗೆ ಬಿಟ್ಟಿದ್ದು, ಎಲ್ಲವೂ ತಿಳಿಯಾಗುತ್ತೆ ಎಂಬ ವಿಶ್ವಾಸ ನನಗಿದೆ. ನ್ಯೂಸ್ 18 ಸಂದರ್ಶನದಲ್ಲಿ ಬಿವೈ ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಿರುವಂತಹ ಬಂಡಾಯ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ 18 ಸಂದರ್ಶನದಲ್ಲಿ ಬಿವೈ ವಿಜೇಂದ್ರ, ಈಶ್ವರಪ್ಪ ಮನೆಗೆ ಹೋಗಲು ನನಗೆ ಸಾಧ್ಯವಾಗಿಲ್ಲ, ಬೆಂಗಳೂರಿನಲ್ಲಿ 1/2 ಮಾತನಾಡಿದ್ದೆ ಅಷ್ಟೇ. ನ್ಯೂಸ್ 18 ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ವಿಶ್ವನಾಥಂತವ್ರ ಮನೆಗೆ ಹೋಗಕ್ಕಾಗುತ್ತಾರೆ, ಈಶ್ವರಪ್ಪ ಅಂತವ್ರನ್ನ ಯಾಕೆ ಭೇಟಿ ಆಗಲ್ಲ? ಎದೆಯಲ್ಲಿ ಮೋದಿ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ರಾಮ ಇದ್ದಾರೆ ಅನ್ನುವಂಥ ಮಾತನ್ನು ಈಶ್ವರಪ್ಪನಂತವ್ರು ಹೇಳ್ಕೊಳ್ತಾರೆ. ಅದು ಅಲ್ಲಿಗೆ ಹೋಗಿ ಭೇಟಿ ಆಗೋದಕ್ಕೆ ಯಾಕೆ ವಿಜೇಂದ್ರವ್ರಿಗೆ ಸಾಧ್ಯ ಆಗಲಿಲ್ಲ? ಈಶ್ವರಪ್ಪನ ಪಕ್ಷದ ಹಿರಿಯ ನಾಯಕರಿದ್ದಾರೆ, ಬೆಂಗಳೂರು ಮನೆಯಲ್ಲಿ ನಾನೇ ನೇರವಾಗಿ ಅವ್ರನ್ನ ಭೇಟಿ ಮಾಡಿದ್ದೇನೆ. 1/2 ಕಾಲ ಚರ್ಚೆ ಮಾಡಿದ್ದೇವೆ. ಮತ್ತು ಇದು ಏರುಪೇರುಗಳಾದ ನಂತರ ಸ್ವತಃ ರಾಘವೇಂದ್ರ ಅವರು ಸಂಸದರು, ಅವರೇ ಸ್ವತಃ ರಾಘವೇಂದ್ರ ಅವರು ಈಶ್ವರಪ್ಪ ಮನೆ ಭೇಟಿಯನ್ನು ಕೊಟ್ಟು ತಾಸುಗಟ್ಟಲೆ ಚರ್ಚೆನೂ ಕೂಡ ಮಾಡಿದ್ದಾರೆ. ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ, ದೂರವಾಣಿ ಮುಖ್ಯ ನಾನು ಮಾತನಾಡಿದ್ದೇನೆ. ಕೆಲವು ಮನೆಗಳಿಗೆ ಯಡಿಯೂರಪ್ಪರವರು ಹೋಗಿದ್ದಾರೆ, ಕೆಲವು ಮನೆಗೆ ನಾನು, ಕೆಲವರು ಮುಖಂಡರು ನಾನು ಭೇಟಿ ಮಾಡಿದ್ದೇನೆ, ಕೆಲವು ಮುಖಂಡರನ್ನ ರಾಘವೇಂದ್ರ ಅವರು ಭೇಟಿ ಮಾಡಿದ್ದಾರೆ.
ಸಮಯದ ಅಭಾವದಿಂದ ಹೋಗಕ್ಕೆ ಸಾಧ್ಯ ಆಗಿಲ್ಲ ಹೊರತು ನಾನು ವೈಯಕ್ತಿಕವಾಗಿ ಕೂಡ ಚರ್ಚೆ ಮಾಡಿದ್ದೇನೆ ಬೆಂಗಳೂರಿನಲ್ಲಿ. ಹಾಗಾಗಿ ಈಶ್ವರಪ್ಪ ಮನೆ ಹೋಗಬಾರ್ದು ಅಂತಕ್ಕಂಥ ಪ್ರಶ್ನೆಯನ್ನೆಲ್ಲ ತಮಗೆ ಗೊತ್ತಿರಲಿ. ರಾಜ್ಯದ ಅಧ್ಯಕ್ಷನಾಗಿ ನಾನು ಶಿವಮೊಗ್ಗಕ್ಕೆ ಹೋದ ಮೊದಲ ಬಾರಿ ಹೋದಾಗ ಮೊದಲ ಭೇಟಿನ ಮಾನ್ಯ ಈಶ್ವರಪ್ಪ ಅವ್ರ ಮನೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗೆ ನಮ್ಮ ಹಿರಿಯರಿದ್ದಾರೆ, ಅದ್ರ ಬಗ್ಗೆ ಪ್ರಶ್ನೆ ಅಲ್ಲ. ಸಮಯ ಸಂದರ್ಭ ಆ ರೀತಿ ಕೂಡ್ಕೊಂಡು ಬಂದಿದೆ. ಅದು ಬಿಟ್ಟರೆ ಇನ್ನೇನು ಹೆಚ್ಚು ಹೇಳೋದಕ್ಕೆ ಇಚ್ಛೆ. ಗದಗದಲ್ಲಿ ಆರ್ಎಸ್ಎಸ್ ಗಣವೇಶದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಆರ್ಎಸ್ಎಸ್ ಕಾರ್ಯಕರ್ತ. ಕಾಂಗ್ರೆಸ್ ಸೇರ್ಪಡೆಯಾದ ಮೆಣಸಗಿ ಗ್ರಾಮದ ನಿಂಗಬಸಪ್ಪ, ನರಗುಂದದಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಾವೇಶದಲ್ಲಿ ಇವರು ಸೇರ್ಪಡೆಯಾಗಿದ್ದಾರೆ. 30 ವರ್ಷದಿಂದ ಆರ್ಎಸ್ಎಸ್ ಸಕ್ರಿಯ ಕಾರ್ಯಕರ್ತನಾಗಿದ್ದಂತಹ ಬಾಣದ್ ಗಣವೇಶಧಾರಿ ನಿಂಗಬಸಪ್ಪನಿಗೆ ಶಾಲು ಹೊದಿಸಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಕಪ್ಪು ಟೋಪಿ ತೆಗೆದು ಖಾದಿ ಗಾಂಧಿ ಟೋಪಿ ಹಾಕಿ ಕಾಂಗ್ರೆಸ್ ಸ್ವಾಗತವನ್ನು ಮಾಡಿಕೊಂಡಿದೆ ಪಕ್ಷಕ್ಕೆ. ಸಚಿವ ಶಿವಾನಂದ ಪಾಟೀಲ್, ಮಾಜಿ ಸಚಿವ ಬಿಆರ್ ಯಾವಗಲ್, ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್, ಮಾಜಿ ಶಾಸಕ ಎಸ್ ಜಿ ನಂಜಯ್ಯನ ಮಠ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಇನ್ನು ಭ್ರಷ್ಟಾಚಾರ ವಿರೋಧಿಯಾಗಿ ಪಕ್ಷ ತೊರೆದಿದ್ದೇನೆ ಅಂತ ನಿಂಗಬಸಪ್ಪ ಬಾಣದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುಡಿಯೋ ನೀರಿಗಾಗಿ ಆಗ್ರಹಿಸಿ ಮಹಿಳೆಯರು ಬಿಂದಿಗೆ ಹಿಡಿದು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಹುಳ್ಕಿಹಾಳದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದುಂಡಗಿ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದ್ದು ಕ್ಯಾರೆಯನದ ಪಿಡಿಒಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಕೂಡಲೇ ನೀರಿನ ವ್ಯವಸ್ಥೆಯನ್ನು ಮಾಡುವಂತೆ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ದಿಗ್ಗಜರ ಸ್ಥಾನ ಅಲಂಕರಿಸಿರುವಂತಹ ವಿಗಾರ್ಡ್ ತನ್ನ ಡೀಲರ್ಸ್ಗಳ ಸಮ್ಮಿಲನ ಮಾಡಿಸಿದೆ. 2024 ವಿಗಾರ್ಡ್ ಡೀಲರ್ಸ್ಗಳ ಮೀಟ್ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು. ಸಭೆಯಲ್ಲಿ ವಿಗಾರ್ಡ್ನ ಸಿಒಒ ರಾಮಚಂದ್ರನ್ ಭಾಗಿಯಾಗಿದ್ರು. ಇವರ ಜೊತೆಗೆ ವಿಗಾರ್ಡ್ನ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಇದೇ ವೇಳೆ ವಿಗಾರ್ಡ್ನ ಹೊಸ ಸೂಪರ್ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡಲಾಯಿತು. ವಿಗಾರ್ಡ್ ವೈರ್, ಫ್ಯೂಸ್ ಸೇರಿದಂತೆ 3 ಹೊಸ ಪ್ರಾಡಕ್ಟ್ಗಳನ್ನು ಪರಿಚಯಿಸಲಾಯಿತು. ಇವತ್ತು ವಿಗಾರ್ಡ್ ಕಂಪ್ನಿ ಕಡೆಯಿಂದ ಅರಿಜೋ ಮತ್ತು ಸುಪರಿಯರ್ ಪ್ಲಸ್ ಮತ್ತು ಎಲಿಗ್ನ ಅಂತ MCB ಲಾಂಚ್ ಮಾಡ್ತಾ ಇದ್ದೀವಿ. ಅರಿಜೋ ಬಂದು ಅದು ಮೆಲ್ಟ್ ರೆಸಿಸ್ಟೆಂಟ್ ಮತ್ತು 90 ಡಿಗ್ರಿ ವರ್ಗು ಡಿಸ್ಟ್ಯಾಂಡ್ ಆಗುವಂಥ ಒಂದು ವೈರ್ ಆಗುತ್ತೆ. ಮತ್ತು ಸುಪರಿಯರ್ ಪ್ಲಸ್ ಬಂದು ಒಂದು ಎಕೋ ಫ್ರೆಂಡ್ಲಿ ವೈರ್. ಆ್ಯಂಡ್ ಒನ್ ಮೋರ್ ನ್ಯೂ ಮಾಡೆಲ್ ನಮ್ಮದು DP ಬಂದು ನ್ಯೂ ವರ್ಷನ್ ಆಫ್ ಅವರ್ ಎಕ್ಸಿಸ್ಟಿಂಗ್ ಮಾಡೆಲ್ ಆಗುತ್ತೆ. ಸೊ ಇದು ಇವತ್ತು ಕರ್ನಾಟಕದಲ್ಲಿ ಫಸ್ಟು ಲಾಂಚ್ ಮಾಡ್ತಾ ಇದ್ವಿ, ಅದು ಬ್ಯಾಂಗ್ಳೂರಲ್ಲಿ. ಸೊ ಅದನ್ನು ಈಗ ಮಾರ್ಕೆಟಿಂಗ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ, ಬಿಡುಗಡೆ ಮಾಡೋದು. ಸೊ ದಟ್ಸ್ ಆಲ್ ಅಬೌಟ್ ಟು ಡೇಸ್ ಪ್ರೋಗ್ರಾಮ್. ಸೊ ಟುಡೇ ವಿ ಹ್ಯಾವ್ ಲಾಂಚ್ಡ್ ಅರಿಜೋ, ಎಲೆಕ್ನಾ DB ಆ್ಯಂಡ್ ಸುಪೀರಿಯೋ ಪ್ಲಸ್, 3 ಪ್ರಾಡಕ್ಟ್ಸ್ ಇನ್ ದ ವೈರ್ ಆ್ಯಂಡ್ ಸ್ವಿಚ್ ಗೇರ್ ಕ್ಯಾಟಗರಿ. ಇಟ್ಸ್ ಅ ಮೇಜರ್ ಲಾಂಚ್. ಅರಿಜೋ ಇಸ್ ಅ ವೆರಿ ಡಿಫ್ರೆನ್ಷಿಯೇಟೆಡ್ ವೈರ್ which comes with e-beam technology, which is making it far more durable, reliable, protects the wire from fire. It can withstand up to 90 degrees temperature, no other wire can. It can carry about 70% more current compared to other wires. So I think that's what's special about this, and most importantly, it is also eco-friendly, I think, you know, and that's what makes this product special. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.